ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವಿಷಯ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋದ್ದಾರ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ನನಗೆ 25 ಲಕ್ಷ ಕೊಡ್ತೀವಿ. ನನಗೆ 9 ತಾರೀಕು 9ನೇ ತಾರೀಕಲ್ಲಿ ಕಂಪ್ಲೀಟ್ ನಿಮಗೆ ಏನೇನು ಟರ್ಮ್ ಕಂಡೀಷನ್ ಏನೇನು ಮಾಡಬೇಕಾಗಿದೆ, ದೊಡ್ಡ ಎಸ್ಟಿಮೇಟ್ ತೊಗೊಳ್ಳಿ, ಎಸ್ಟಿಮೇಟ್ ತೊಗೊಂಡು ಹೇಗೆ ಯಾರು ಈಗಾಗ ಕೊಡ್ತಿಲ್ಲ. ಆಗ ಏನೇ ಹೇಳ್ತಾರೆ ನಮ್ಗೆ ಕೇಳೋಂಗಿಲ್ಲ. ಅವ್ರು ನೋಡಿ, ಅವ್ರು ಭಾಳ ಕಷ್ಟಗಳು ಹೇಳ್ತಾ ಇದ್ದಾರೆ. ಎಲ್ಲ ಗಿಡಗಳನ್ನ ಎಲ್ಲ ಬೆಳೆಸ್ಕೊಳ್ಳೋ ಸಂದೇಶ ಇವತ್ತು ಏನಿದೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಂಡಿಯನ್ನಲ್ಲಿ ಎಲ್ಲ ಬೇರೆ ಬೇರೆ ಕಾಮಿಟೀಸ್ ಇದ್ದಾವೆ, ಎಲ್ಲ ಬೇರೆ ಬೇರೆ ಗ್ರೂಪ್ಸ್ ಇದ್ದಾವೆ. ಆದ್ರೂ ನಾವು ಎಲ್ಲ ಜೊತೆಗೆ ನಾವು ಇರಬೇಕು ಅಂತ, ಜೊತೆಗೆ ನಾವು ಇದೀವಿ ಅಂತ ಮೊದಲು ಅಂತ, ಮತ್ತು ಈಗನೂ ನಾವು ಜೊತೆಗೆ ಮೊದಲು ಅಂದರೆ ಈಗನೂ ಜೊತೆಗೆ ನಾವು ಇದೀವಿ ಅಂತ. ಸೊ ಈ ಥರ ಬೇರೆ ದೇಶದಲ್ಲಿ ನಮಗೆ ಸಿಗಲ್ಲ. ಬೇರೆ ದೇಶದಲ್ಲಿ ಒಂದು ಟೈಪ್ ಇರುತ್ತೆ, ಒಂದು ಕಮ್ಯುನಿಟಿ ಇರುತ್ತೆ, ಒಂದು ಧರ್ಮ ಇರುತ್ತೆ. ಆದರೆ ಬರೀ ಇಂಡಿಯಾದಲ್ಲಿ ನಮ್ಮಲ್ಲಿ ಅಷ್ಟು ಡೈವರ್ಸಿಟಿ ನಮಗೆ ಸಿಗ್ತಾ ಇದೆ. ಸೊ ಇದು ಒಂದು ಸಂದೇಶ ನಾನು ಎಲ್ಲರಿಗೂ ನಾನು ಹೇಳಬೇಕು. ಸರ್, ಇವಾಗ ಸಂವಿಧಾನ ಶಾಲಾ ಮಕ್ಕಳಿಗೂ ಕೂಡ ಒಂದು ಅಧ್ಯಾಯವಾಗಬೇಕು. ಈಗಿನ ಜನರೇಷನ್ ಸಂವಿಧಾನದ ಬಗ್ಗೆ ತಿಳ್ಕೊಬೋದು, ಅವ್ರಿಗೆ ಅವೇರ್ನೆಸ್ ಕೊಡ್ಬೋದು. ಯಾವ ರೀತಿ ನಮ್ಮ ಆಡಳಿತ ಮತ್ತು ಯಂತ್ರ ರಾಜ್ಯದ ಆಡಳಿತ ಯಾವ ರೀತಿ ನೋಡ್ಕೊಳ್ಬೇಕಾಗಿರ್ತದೆ ತಂದೆ ಯುವಜನಕ್ಕೆ? ಸೊ ಇವತ್ತು ಈ ವಿಷಯ ಬಗ್ಗೆ ಇದರಲ್ಲಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿದೆ, ಮತ್ತು ಮುಂದೆ ಇದಕ್ಕಿಂತ ಏನು ಜಾಸ್ತಿ ಜೋರು ಅವೇರ್ನೆಸ್ ಆಗಬೇಕು, ಇನ್ನು ಜಾಸ್ತಿ ಸೆಲೆಬ್ರೇಷನ್ ಆಗಬೇಕು, ಎಲ್ಲರಿಗೆ ಇದು ಸಂದೇಶ ಹೋಗ್ಬೇಕು. ಥ್ಯಾಂಕ್ ಯು ಸರ್. ದಿವಸ ಅಷ್ಟು ಮಾಡಿ ಹೋಗ್ಬಿಟ್ಟು ಅವ್ರಿಗೆ ನಾವು ದಿನ ನೆನ್ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಇದೆ, ಮನೆಯಲ್ಲಿ ಇರಬೇಕು ಅಂತ ಕಚೇರಿಗಳು ಯಾವಾಗ ಇರಬೇಕು ಅಂತೇಳಿ ಅಪ್ಲೀಸ್ ಮಾಡಿ. ಸರ್, ಭೂಚುಕ್ಕೆ ಹೇಗೆ ಸರ್ ಕೌನ್ ಸರ್ ರಾಜಕಾರಣಿಯ ದಿವಸ ಕೌನ್ ಅಫಿಷಿಯಲ್ ದಿವಸ ಬಾಬಾ ಸಾಹೇಬ್ ಅವರ ಜೊತೆ ಯಾಕೆ ಆಫೀಸರ್ಸ್ ಏಕ್ ಫೋಟೋ ಲಗಾನಿ ಫೋಟೋ ಲಗಾತೆ ಹೈ ರಾಜಕಾರಣ ಮೇ ಫಾಯ್ದಾ ಹೋತಾ ಹೈ ಕಿ ರಾಜಕಾರಣಿ ಬಾಬಾ ಸಾಹೇಬ್ ಏಕ ಫೋಟೋ ದಿಸ್ತೆ ಬೋಲ್ತೆ ಹೈ ಕಿ ಆಜ ಬಾಬಾ ಸಾಹೇಬ್ ಕರ್ಜೆ ಮೇ ಕಿ ನೌಕರಿ ಮಿಲಿ ಹೈ ಯಾರ್ ಹೇಳ್ತಾರ ಬೋಲ್ತೆ ಹೈ ಕೌನ್ ಬೋಲ್ತಾ ಹೈ ಕಿ ಆಜ ತುಮಹಾರಿ ನೌಕರಿ ಬಾಬಾ ಸಾಹೇಬ್ ಕರ್ಜೆ ಮೇ ಮಿಲಾ ಹೈ ಕೌನ್ ಸಾಹೇಬ್ ಹೈ ಸಿರ್ಫ ಹಮ್ ನಕಲಿ ಜೋ ಹೈ ಕಿ ಮೆಹನತ್ ಕಿ ಅವ್ರೇನು ಸಲ್ವ ಮಾಡಿದ್ದಾರೆ ಸಲ್ವ ಅದನ್ನು ಶಾಲೆ ಮಕ್ಕಳ ಸಲುವಾಗ ರಾಷ್ಟ್ರಪತಿಗಳು ಸಹ ನಂಜುಂಡಪ್ಪನ ಮಾತುಗಳನ್ನು ಆಡಿದರು, ಅವರ ಹೈ ಪವರ್ ಕಮಿಟಿ ಬಗ್ಗೆ ಸಹ ಹೇಳಿದರು. ಅದರಲ್ಲಿ ಆದಂಥ ತೀರ್ಮಾನ ಯಾಕಂದರೆ ಸಮಗ್ರವಾಗಿ ಚಿಂತನೆಯನ್ನು ಮಾಡಿ ಆ ರಿಪೋರ್ಟನ್ನು ಕೊಟ್ಟರು ಎಲ್ಲರೂ ಅಂತಾರೆ. ಅದಕ್ಕೆ ಆ ಕಾರಣಕ್ಕಾಗಿ ಈಗ ನಾಳೆ ಕ್ಯಾಬಿನೆಟ್ ಇದೆ ಅಂತೇಳಿ ನನಗೆ ಸುದ್ದಿ ಬಂತು. ಕೂಡಲೇ ಸರ್ಕಾರದವರು ಎಚ್ಚೆತ್ತುಕೊಂಡು ಇಲ್ಲಿ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಏನು ಕಟ್ಟಡ, ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಬೆಂಗಳೂರಿನಲ್ಲಿ ಹೇಗಾಗಿದೆ, ವಿಧಾನ ಸುವರ್ಣಸೌಧದ ಮಗ್ಗಲಿಗೆ ಒಂದು ಆಡಳಿತ ಸೌಧ ಕೂಡಲೇ ಆಗಲಿಕ್ಕೆ ನಾಳೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತಿಳಿಸ್ಕೊಳ್ಳೋದು. ಆಕಸ್ಮಿಕ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಒಂದು ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸಮಾಜವಾದದಿಂದ ಬಂದವರು, ಹೋರಾಟದ ಹಿನ್ನೆಲೆಯಲ್ಲಿ ಬಂದವರು,
ಡೆಪ್ಯೂಟಿ ಸಿ ಎಂ ಸಹ ಅವರೊಂದಿಗೆ ಕೈ ಜೋಡಿಸಿದ್ದಾರೆ. ಪ್ರಥಮವಾಗಿ ಈ ಹೈಕೋರ್ಟ್ ಆದಾಗ 10 ಕೋಟಿ ರೂಪಾಯಿ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಇಟ್ಟರು. ಈಗ ಆರಂಭಿಕವಾಗಿ ಆಡಳಿತ ಸೌಧಕ್ಕೆ ಕೂಡಲೇ ನಾಳೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನ ಮಾಡಬೇಕು. ಒಂದನೇದು. ಎರಡನೇದು, ಬೆಳಗಾವನ್ನ ಎರಡನೆಯ ಈ ರಾಜ್ಯದ ರಾಜಧಾನಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಂತೇಳಿ ಇದು ಒತ್ತಾಯ. ಇಲ್ಲಿವರೆಗೆ ತಾವೆಲ್ಲ ಸುತ್ತಿನ ನೋಡ್ತಾ ಬಂದ್ರಿ, ನೋಡಿದಿರಿ, ನಿಮ್ಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು, ಯಾಕೆ ಹಾಕಿದಾರಪ್ಪ ಅಂತ ಅನ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಮನಸ್ಸಿಗೆ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು. ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಕಳ್ತಾ ಇರ್ರಿ, ಜೊತೆಗೆ ಎಲ್ಲಕ್ಕಿಂತ ಜೊತೆಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯ ವಂದನೆಗಳು.